ಅದರಿಂದ ಟೈಪ್ ಮಾಡ್ಬೇಕಮ್ಮ. ಹಾ ಬರ್ಕೊಳ್ಳಿ, ರೆಫರೆನ್ಸ್ ಇ ಬಾರ್ 21 22 3 ಲೈಕ್. ಎಷ್ಟು ಹೇಳಿದ್ರು ತೊಳ್ಕೊಂಡು ಒಳಗಡೆ ಬರ್ತಾ ಇದಾರೆ ಸರ್. ನಮಸ್ಕಾರ ಸರ್. ಯಾರು? ನಾನ್ ಸರ್. ನಿನ್ನೆ ದಾಖಲೆ ಸಿಕ್ಕಿ ನನ್ನ ಲವ್ ಮಾಡಿ ಅಲ್ಲ ಲೈಕ್ ಮಾಡಿ ಕೆಲಸ ಕೊಡ್ತೀನಿ ಬಾ ಅಂತ ಕರೆದ್ರಲ್ಲ. ನಾನ್ ಲೈಕ್ ಮಾಡಿದ್ದೆ ಎಷ್ಟೋ ಜನ ಕೆಲಸ ಕೊಡ್ತೀನಿ ಇದ್ರಿ, ಎಲ್ರಿಗೂ ಹೆಂಗಪ್ಪ ಕೆಲಸ ಕೊಡ್ಲಿ? ಅಲ್ಲೊ ಬ್ರೇಕು ಕ್ಯಾಶಿಯರ್ ಕೇಳಿ, ನೀನ್ ಇಲ್ಲಿದ್ದೀಯೇನ? ಒಂದ್ 1,000 ರೂಪಾಯಿ ಅವನಿಗೆ ಕೊಟ್ಕೊಳ್ಳ ಸರ್. ನಾನು ಭಿಕ್ಷೆ ಬೇಡ ಸರ್. ಯಾವ್ದೇ ಕೆಲಸ ಮಾಡ್ದ ಅನ್ನ ತಿನ್ನೋದ್ ಕೂಡನು ಒಂದ್ ರೀತಿಲಿ ಕಳ್ತಾನೇನೆ ಅಂತ ಮಹಾತ್ಮ ಗಾಂಧಿ ಹೇಳಿದಾರೆ. ಓ, ಮಹಾತ್ಮ ಗಾಂಧಿ ಭಕ್ತನ ನೀನು? ಶಾಂತಂ ಪಾಪಂ, ಶಾಬಾಷ್. ಹಾಗಾದ್ರೆ ನಿನ್ಗೆ ಏನ್ ಕೆಲಸ? ಅರೆ ಟೈಪ್ ಬರ್ತಾನೆ ಕುಟ್ಟೋದು. ಓಕೆ ಇರಯ್ಯ. ನೀನು ಒಬ್ಳಿದ್ಯಾಲ್ವಾ? ಕೊಡೆಯ ಇಲ್ಲ, ನೀನ್ ಏನ್ ಹುಡುಗಾಟ ಆಗೋದ್ ಕಣೆ? ಪಾಪ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ಬಾರ್ದು. ನಿನಗೆ ಬೇರೆ ಕೆಲಸ ಕಾರ್ ಡ್ರೈವಿಂಗ್ ಬರುತ್ತಾ? ಬರುತ್ತೆ ಸರ್. ನೀ ಇವತ್ತು ನಾಯಿ ತರ ಇಷ್ಟು ವರ್ಷ ನಾನು ನಿಮ್ಮ ಹತ್ರ ದುಡಿದಿದ್ದಕ್ಕೆ ಇವತ್ತು ನನಗೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಾ ಇದ್ದೀರಲ್ಲ ಸರ್. ಸರ್, ನಿಮ್ಗೆ ಸ್ಪಾಟ್ ಹುಡುಕೊಡಕ್ಕ ನಾನು ಬೇಡವಾ ಸರ್? ಬ್ರೇಕು ಉಳ್ಬೇಡ, ಬೈಕ್ ಬ್ರೇಕ್ ಹಾಕು, ಬರ ಇಲ್ಲಿ. ನಾನು ನಿನ್ ಹೊಟ್ಟೆ ಮೇಲೆ ಹೊಡಿತೀನಿ. ಇಲ್ಲ ಸುಮ್ನೆ ಇರ ನೋಡಪ್ಪ, ನಾನು ನನ್ನ ಕೈಲಿ ಸರ್ ಕಡೆಗೆ ವಾಚ್ಮನ್ ಕೆಲಸ ಕೊಟ್ಟರು, ನಾನು ಮಾಡ್ತೀನಿ ಸರ್. ಅಭ್ಯಂತರ ಇಲ್ವಾ, ಸಂಕೋಚ ಇಲ್ವಾ? ಸರಿ ಇರಪ್ಪ. ಸರ್, ಓ ನಿನಗೂ ಹೊಟ್ಟೆ ಇದೆ ಕಣೆಯ, ಸಾರಿ ಅಪ್ಪ. ಇರಪ್ಪ ನೋಡಯ್ಯ, ನೀನು ಒಬ್ಬನಿಗೆ ಕೆಲಸ ಕೊಡೋದ್ರಿಂದ ಇಷ್ಟೊಂದು ಜನಕ್ಕೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ನಾ ಕೊಡೋದಿಲ್ಲಪ್ಪ, ನೀನ್ ಹೋಗಪ್ಪ. ನೀನ್ ಹೋಗು, ಕೆಲಸ ಕೊಡ್ತೀನಿ ಬಾ ಅಂತ ಕರೆದು ನನ್ನ ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ ಸರ್. ಓ, ನಿನಗೂ ಹೊಟ್ಟೆ ಇದೆ ಅಲ್ವಾ? ಆಯ್ತಯ್ಯ, ನಿನಗೊಂದು ಕೆಲಸ ಕೊಟ್ಬಿಡ್ತೀನಿ, ಏನು ಅಂತ ನಾಳೆ ಹೇಳ್ತೀನಿ. ಆ ತರ ಪಟ್ಟು ನಿಮ್ ಕೆಲಸ ಅವ್ರು ಕೊಟ್ಬಿಟ್ಟಿರ ಆಮೇಲೆ. ನೀನ್ ನಾಳೆ ಸ್ವಲ್ಪ ಜ್ಞಾಪಿಸು, ನೀವು ಹೋಗಪ್ಪ. ನೀನು ನಾಳೆ ಬಂದ್ರೆ ರಿಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಟ್ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಥಿಂಗ್ಸ್ ಇನ್ ದಿ ಲೆಫ್ಟ್ ರೈಟ್ ಸರ್. ರೈಟ್ ರೈಟ್ ಅಲ್ಲಮ್ಮ. ನಾನು ಬಹಳ ದಿವಸದಿಂದ ಕೇಳಬೇಕು ಅಂತಿದ್ದೆ, ಹೆಣ್ಣು ಮಕ್ಕಳು ಅಮ್ಮನವರು ನಕ್ಷತ್ರದ ಹೆಸರು ಇಟ್ಕೋತಾರೆ. ನಿನ್ ಹಾಗೆ ವೀಕ್ಲಿ, ಮಂತ್ಲಿ, ಪತ್ರಿಕೆ, ಡೈರಿ, ಪಂಚಾಂಗ, ಕ್ಯಾಲೆಂಡರ್ ಅಂತ ಯಾರು ಇಟ್ಕೊಳಲ್ಲ. ಓ, ಅದಾ? ನಮ್ಮಪ್ಪ ಒಂದ್ ದಿನಪತ್ರಿಕೆ ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾನ್ ಹುಟ್ಟದ್ನಂತೆ. ನಮ್ಮಪ್ಪ ಆ ಪತ್ರಿಕೆ ಮೇಲಿದ ಅಭಿಮಾನದಿಂದ ನನ್ನ ಹೆಸರು ಪತ್ರಿಕೆ ಅಂತಾನೆ ಇಟ್ರಂತೆ. ಆಮೇಲೆ ನಮ್ಮಪ್ಪಂಗೆ ಮುನಿಸಿಪಾಲ್ಟಿಲ್ ಕೆಲಸ ಸಿಕ್ತು. ಸದ್ಯ ಒಳ್ಳೇದಾಯ್ತು, ನಿಮ್ಮಪ್ಪ ಮುನ್ಸಿಪಾಲ್ಟಿಲ್ ಇದ್ದಾಗಲೇ ನೀನ್ ಹುಟ್ಟುಬಿಟ್ಟಿದ್ರೆ ಮುನ್ಸಿಪಾಲ್ಟಿ ಮೇಲಿನ ಅಭಿಮಾನದಿಂದ ನಿನಗೆ ತಿಪ್ಪೆ ತೊಟ್ಟಿ ಅಂತ ಹೆಸರಿಟ್ಬಿಡ್ತಿದ್ದ. ನೋಡಿ ಅಮ್ಮ, ಅವ್ರ ಈ ಪತ್ರಿಕೆನ ನೀವು ಬರ್ದಿರೋ ಪುಸ್ತಕ ಕೊಡಲ್ಲ ಅಂತಾಳೆ. ಪುಸ್ತಕ ಅಲ್ವೋ, ಗ್ರಂಥ. ಗ್ರಂಥ? ಸಾರಿ ಮೇಡಮ್, ಗ್ರಂಥ. ಆ ಗ್ರಂಥನ ಕೊಡು ಅಂದ್ರೆ ರೇಗಾಡ್ತಾಳೆ. ಏನೇ ಪತ್ರಿಕಾ ಹುಡುಗಾಟ ಆಡ್ತೀಯಾ ಅಲ್ವೋ? ಆಗ್ಲೇ ನಿನ್ಗೆ ಎರಡು ಕೊಟ್ಟಿದ್ನಲ್ಲ. ಕೊಟ್ಟಿದ್ರಿ ಮೇಡಮ್, ಅದ್ರಲ್ಲಿ ಒಂದನ್ನ ನಮ್ ಸೋದರತ್ತೆ ಮಗಳು, ಇನ್ನೊಂದನ್ನ ನಮ್ ಸೋದರ ಮಾವನ ಮಗಳು ತಗೊಂಡೋದ್ರು. ಅದನ್ನ ಓದಿ ಅದ್ಭುತವಾಗಿದೆ ಅಂತ ಕಾಗದ ಬರ್ದಿದ್ದಾರೆ ಮೇಡಮ್. ವೆರಿ ಗುಡ್. ಅಷ್ಟೇ ಅಲ್ಲ ಮೇಡಮ್, ಇವತ್ತು ದಾವಣಗೆರೆಯಿಂದ 10 ಜನ ಫ್ರೆಂಡ್ಸ್ ಬಂದ್ರು. ಅಲ್ಲಿ ನಿಮ್ ಪುಸ್ತಕ ಚೇತೆ ಗ್ರಂಥ ಬ್ಲಾಕ್ ಕೊಟ್ರು ಸಿಗ್ತಾ ಇಲ್ವಂತೆ ಮೇಡಮ್. ಬ್ಲಾಕ್? ನಿಜವಾಗ್ಲೂ? ಹೌದು ಮೇಡಮ್, ಒಂದ್ ಗ್ರಂಥ ಕೊಟ್ರೆ ಸಾಕು ಎಲ್ರು ಓದ್ಬಿಡ್ತಾರಂತೆ. ಒಂದ್ ಗ್ರಂಥ 10 ಜನಕ್ಕೆ ಹೇಗೋ ಆಗುತ್ತೆ. 10 ಗ್ರಂಥ ಕೊಡ್ತೀನಿ, 10 ಜನಕ್ಕೂ ಹಂಚಿಬಿಡು. ಆಯ್ತು ಮೇಡಮ್. ಓಕೆ ಮೇಡಮ್. ಇನ್ನೇನ್ ಹೇಳಿದ್ರಲ್ಲ, ಬಾ ಕೊಡು.